Hi guys, welcome back to my channel Everyday with Varshana. Shanivenaru first time nam channel nodtidre, please subscribe to my channel and don't forget to put bell icon. Ee bell icon na click madak yak heltini antandre nanna ella videos gala hosa updates galu nimge easy aagi sigutte. So don't forget to put bell icon. And ee video ishta aadre maride like maadi, comment maadi, share. ಓಕೆ ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ವೈಟ್ನಿಂಗ್ ಪ್ಯಾಕ್ನ ಮನೆಯಲ್ಲಿ ಯಾವ ರೀತಿ ನ್ಯಾಚುರಲ್ ಆಗಿ ಒಂದು 4 ವಸ್ತುಗಳಿಂದ ಬಳಸಿ ನಾವು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ನ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ಕಿನ್ ವೈಟ್ನಿಂಗ್ ಪ್ಯಾಕ್ನ ನೀವು ಒಂದೆರಡು ರಿಸಲ್ಟ್ಸ್ಗಳಲ್ಲೇ ನಿಮ್ಮ ಸ್ಕಿನ್ನು ವೈಟ್ನಿಂಗ್ ಹೆಂಗಾಗೋದು ಅನ್ನೋದನ್ನು ನೀವು ಈಸಿಯಾಗಿ ಈ ವಿಡಿಯೋ ಮೂಲಕ ತಿಳ್ಕೋಬೋದು. ಓಕೆ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಗೈಸ್, ಈ ಸ್ಕಿನ್ ವೈಟ್ನಿಂಗ್ನ ನಾವು ಯಾವ ರೀತಿ ಮನೇಲೆ ಸಿಗುವಂಥ ವಸ್ತುಗಳಿಂದ ಯೂಸ್ ಮಾಡಿ ಪಡಿಬೋದು ಅನ್ನೋದ್ರ ಬಗ್ಗೆ ಹೇಳಿದ್ನಲ್ಲ. ಈಗ ಅದಕ್ಕೆ ಯಾವ್ಯಾವ 4 ವಸ್ತುಗಳು ಬೇಕು ಮನೇಲೆ ಈಸಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು ರೈಸ್ ಫ್ಲೋರ್ ಇರ್ಬೋದು, ಲೆಮನ್ ಇರ್ಬೋದು, ಕರ್ಡ್ ಆರ್ ಮಿಲ್ಕ್ನ ನೀವು ಯೂಸ್ ಮಾಡ್ಬೋದು, ಆ್ಯಂಡ್ ಹನಿನ ಯೂಸ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಈ ಎಲ್ಲ ವಸ್ತುಗಳನ್ನ ನಾನು ಯಾಕೆ ಯೂಸ್ ಮಾಡ್ತಿದ್ದೀನಿ, ಈ ಇದರ ಬೆನಿಫಿಟ್ಸ್ ಏನು ಅನ್ನೋದನ್ನು ಫಸ್ಟು ನಾನು ಹೇಳ್ತಾ ಹೋಗ್ತೀನಿ. ಓಕೆ ಗೈಸ್, ಫಸ್ಟು ನಾನಿಲ್ಲಿ ರೈಸ್ ಫ್ಲೋರ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ನ್ಯಾಚುರಲ್ಲಾಗಿ ಎಕ್ಸ್ಫೋಲಿಯೇಟ್ ಮಾಡ್ತಾ ಹೋಗುತ್ತೆ ನಿಮ್ಮ ಸ್ಕಿನ್ನ. ಆ್ಯಂಡ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಏನಾದ್ರೂ ಅಲರ್ಜಿಟಿಕ್ ಪ್ರಾಬ್ಲಮ್ಸ್ ಇದ್ದರೆ, ಮುಂಚೆನೇ ಏನಾದರೂ ಸ್ಮಾಲ್ ಪಿಂಪಲ್ಸ್ ಇದ್ದರೆ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಾನು ಅವಾಗಲೇ ಹೇಳ್ದಂಗೆ ನ್ಯಾಚುರಲ್ ಎಕ್ಸ್ಫೋಲಿಯೇಟ್ ಆಗಿರೋದ್ರಿಂದ ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ನ ಅದು ತೆಗಿತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಮುಖದಲ್ಲಿ ಏನಾದ್ರೂ ಪೋರ್ಸ್ ಇದ್ದರೆ ಆ್ಯಂಡ್ ವೈಟ್ಹೆಡ್ಸ್ ಇದ್ದರೆ ಇದು ನ್ಯಾಚುರಲ್ ಆಗಿ ತೆಗೆಯುತ್ತೆ. ಆ್ಯಂಡ್ ಈ ರೈಸ್ ಫ್ಲೋರ್ನ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ನಿಮಗೆ ಹಕ್ಕಿ ಇಟ್ಟಿದ್ರೆ ನೀವು ಅದರಿಂದ ಮಾಡ್ತಾ ಹೋಗ್ಬೋದು. ಇದಕ್ಕೆ ನಾವು ಶಾಪಿಗೆ ಹೋಗಿ ಬೈ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅದು ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ರೇಡಿಯನ್ಸ್ನ ಕೊಡುತ್ತೆ, ನ್ಯಾಚುರಲ್ ಗ್ಲೋನ ಕೊಡುತ್ತೆ, ಸ್ಪಾಟ್ಲೆಸ್ ಸ್ಕಿನ್ನ ಕೊಡೋಕ್ಕೆ ಈ ರೈಸ್ ಫ್ಲೋರ್ನ ಫಸ್ಟ್ ನಾವು ಯೂಸ್ ಮಾಡ್ತೀವಿ. ಈ ವೈಟ್ನಿಂಗ್ ಫೇಸ್ ಪ್ಯಾಕಿಗೆ ನಮಗೆ ಫಸ್ಟು ರೈಸ್ ಫ್ಲೋರ್ ಬೇಕು. ಆ್ಯಂಡ್ ಸೆಕೆಂಡ್ ಒನ್ ಲೆಮನ್. ನಾನು ಲೆಮನ್ನ ಯಾಕೆ ಎಲ್ಲ ಪ್ರಾಡಕ್ಟ್ಸ್ಗೂ ಅಂದರೆ ಲೆಮನ್ನಲ್ಲಿ ನ್ಯಾಚುರಲ್ ಆಗಿ ಬ್ಲೀಚಿಂಗ್ನ ಮಾಡುವಂಥ ಪ್ರಾಪರ್ಟೀಸ್ ಇರುತ್ತೆ, ನಿಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ. ಆ್ಯಂಡ್ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರ್ತಾ ಹೋಗುತ್ತೆ, ಇದು ನಿಮ್ಮ ನಿಮ್ಮ ಸ್ಕಿನ್ನನ್ನು ಲೈಟನ್ ಮಾಡ್ತಾ ಹೋಗುತ್ತೆ. ಡಾರ್ಕ್ನೆಸ್ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿ ಏನಾದ್ರೂ ಸನ್ ಟ್ಯಾನ್ ಆಗಿದ್ದರೆ, ಮತ್ತು ನಿಮ್ಮ ಸ್ಕಿನ್ನಲ್ಲಿ ಏನಾದ್ರೂ ಸ್ಮಾಲ್ ಸ್ಮಾಲ್ ಡಸ್ಟು ಆ್ಯಂಡ್ ಡಸ್ಟ್ ಇರ್ಬೋದು, ಮತ್ತು ನಿಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ಇದ್ದರೆ, ಸೊ ಇದು ರೆಡ್ಯೂಸ್ ಮಾಡೋಕ್ಕೆ ಡಾರ್ಕ್ನೆಸ್ನ ಓಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಈ ಲೆಮನ್ನು. ಸೊ ಥರ್ಡ್ ಒನ್ ಬಂದು ಹನಿನ ಯೂಸ್ ಮಾಡ್ತೀವಿ. ಹನಿನ ನಾನಿಲ್ಲಿ ಯಾಕೆ ಯೂಸ್ ಮಾಡ್ತೀನಿ, ಇದರ ಬೆನಿಫಿಟ್ಸ್ ಏನು ಅಂತ ನಾನು ಹೇಳೋದಾದರೆ, ಈ ಹನಿಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರುತ್ತೆ. ಎಗೈನ್ ಇಟ್ ಈಸ್ ಒನ್ ಆಫ್ ದ ಆಯುರ್ವೇದಿಕ್ ಪ್ರಾಡಕ್ಟ್. ಆ್ಯಂಡ್ ಈ ಹನಿ ಏನಪ್ಪ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ, ಇದು ನಿಮ್ಮ ಸ್ಕಿನ್ನಲ್ಲಿ ಅಲರ್ಜಿಟಿಕ್ ಅಗೇನ್ ಅಲರ್ಜಿಟಿಕ್ ಇರ್ಬೋದು, ಆ್ಯಂಡ್ ನಿಮ್ಮ ಸ್ಕಿನ್ಗೆ ಸಾಫ್ಟ್ನೆಸ್ನ ಕೊಡುತ್ತೆ, ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮಾಯಿಶ್ಚರೈಸ್ ಮಾಡುತ್ತೆ, ಆ್ಯಂಡ್ ಇದು ನಿಮ್ಮ ಸ್ಕಿನ್ನ ಡ್ರೈನೆಸ್ನ ಕಮ್ಮಿ ಮಾಡುತ್ತೆ. ಆ್ಯಂಡ್ ಹನಿನ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಸನ್ ಟ್ಯಾನ್ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ತುಂಬ ಡ್ರೈನೆಸ್ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಇದೆ, ಅವರು ಈ ಹನಿನ ಮಾಯಿಶ್ಚರೈಸ್ ಆಗಿ ಎವ್ರಿ ನೈಟ್ ಸ್ಕಿನ್ ಕೇರಲ್ಲಿ ಯೂಸ್ ಮಾಡಿದ್ರೆ ತುಂಬ ಬೆನಿಫಿಟ್ ಇದೆ. ಸೊ ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ಬಂದು ನಾನು ಮಿಲ್ಕ್ ಅಥವಾ ಕರ್ಡ್ ಅಂತ ಹೇಳ್ತೀನಿ. ನೀವು ಮಿಲ್ಕ್ ಇದ್ದರೆ ಮಿಲ್ಕು, ಕೋಲ್ಡ್ ಮಿಲ್ಕ್ನ ಯೂಸ್ ಮಾಡಬೇಕು. ಇಲ್ಲಿ ನಾನು ಕೋಲ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಯೂಸ್ ಕರ್ಡ್, ಕರ್ಡ್ನ ಯೂಸ್ ಮಾಡ್ಬೋದು. ಈ ಮಿಲ್ಕನ್ನು ನಾನು ಯಾಕೆ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ, ಆ್ಯಂಡ್ ಇದು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಡಿಟ್ಯಾನ್ ಮಾಡುತ್ತೆ, ನಿಮ್ಮ ಸ್ಕಿನ್ನು ಡ್ಯಾಮೇಜನ್ನು ಕಮ್ಮಿ ಮಾಡುತ್ತೆ, ಆ್ಯಂಡ್ ನಿಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ. ಆ್ಯಂಡ್ ಎಗೇನ್ ಇದು ಹೈಡ್ರೇಟ್ ಆಗಿ ಇಡುತ್ತೆ ನಿಮ್ಮ ಸ್ಕಿನ್ನ, ಮತ್ತು ನಿಮ್ಮ ಸ್ಕಿನ್ ಏನಾದ್ರೂ ಸನ್ ಬರ್ನಿಂದ ಟ್ಯಾನ್ ಆಗಿದ್ದರೆ ಅಥವಾ ಡಸ್ಟ್ ಇಂದ ಏನಾದರೂ ಧೂಳಾಗಿದ್ದರೆ ನಿಮ್ಮ ಸ್ಕಿನ್ನನ್ನು ಇದು ಏನು ಮಾಡುತ್ತೆ,
ಟ್ಯಾನ್ ನ ಕಮ್ಮಿ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನಿಗೆ ನ್ಯಾಚುರಲ್ ಆಗಿ ಬ್ರೈಟ್ ಅನ್ ಕೊಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಪೋರ್ಸ್ ಇದ್ರೆ, ಸ್ಮಾಲ್ ಪಿಂಪಲ್ಸ್ ಇದ್ರೆ ಆ್ಯಂಡ್ ಏನಾದ್ರೂ ಸ್ಮಾಲ್ ಹೇರ್ಸ್ ಇದ್ರೆ ಅದನ್ನು ಇದು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ವೈಟ್ನಿಂಗ್ ಪ್ಯಾಕ್ನ ನಾವು ಈ ರೀತಿ 4 ವಸ್ತುಗಳನ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡ್ಬೋದು, ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಬೋದು. ಓಕೆ ಗೈಸ್, ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಡು. ಓಕೆ ಗೈಸ್, ಇಲ್ಲಿ ನೀವು ನೋಡ್ಬೋದು ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಆವಾಗಲೇ ಹೇಳಿದ್ನಲ್ಲ, 2 ಆಫ್ ರೈಸ್ ಫ್ಲೋರ್ನ ತೊಗೊಂಡಿದ್ದೀನಿ ಆ್ಯಂಡ್ 1.5 ಸ್ಪೂನ್ ಆಫ್ ಮಿಲ್ಕ್ ತೊಗೊಂಡಿದ್ದೀನಿ ಆ್ಯಂಡ್ ಲೆಮನ್ ತೊಗೊಂಡಿದ್ದೀನಿ. ಡಾಬರ್ ಹನಿನ ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಈ ಅಕ್ಕಿ ಹಿಟ್ಟಿಗೆ ನೀವೇನು ಮಾಡಬೇಕು, ಈ ಮಿಲ್ಕ್ನ ಹಾಕೋಬೇಕು. ಈ ಮಿಲ್ಕ್ ಅಥವಾ ನೀವೇನು ಮಾಡ್ಬೋದು ಅಂತಂದರೆ ಕರ್ಡ್ನ ಕೂಡ ನೀವು ಯೂಸ್ ಮಾಡ್ಬೋದು. ಈ ರೀತಿ ನೀವು ಲೆಮನ್ನ ಸ್ಕ್ವೀಸ್ ಮಾಡಬೇಕು, ಚೆನ್ನಾಗಿ ಲೆಮನ್ನ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡಬೇಕಾಗತ್ತೆ. 1/2 ಸ್ಪೂನ್ ಆಫ್ ಲೆಮನ್ ತೊಗೊಂಡಿದ್ರು, ನಾನು 1 ಸ್ಪೂನನ್ನು ಹಾಕಿದ್ದೀನಿ ಅದರಲ್ಲಿ. ಆ್ಯಂಡ್ ಅದೇ ರೀತಿ ಲಾಸ್ಟ್ ಒನ್ ನೀವೇನು ಮಾಡಬೇಕಂದ್ರೆ ಇದಕ್ಕೆ ಡಾಬರ್ ಹನಿನ ಯೂಸ್ ಮಾಡಬೇಕು ನೋಡಿ. ಈ ರೀತಿ 1/2 ಸ್ಪೂನ್ ಆಫ್ ಡಾಬರ್ ಹನಿನ ಯೂಸ್ ಮಾಡ್ಕೋಬೇಕು. ಓಕೆ ಗೈಸ್, ಈಗ ಇದನ್ನು ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಗೈಸ್ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು, ಈ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು, ಈ ಕನ್ಸಿಸ್ಟೆನ್ಸಲ್ಲಿ ಇರಬೇಕು. ಓಕೆ ಗೈಸ್, ಯಾವ ರೀತಿ ನೀವು ಅದನ್ನು ಪ್ರಿಪೇರ್ ಮಾಡಬೇಕು, ಎಷ್ಟು ಸ್ಪೂನು ಮಿಲ್ಕನ್ನು ಮತ್ತು ರೈಸ್ ಫ್ಲೋರ್ನ ತೊಗೋಬೇಕು, ಹನಿನ ತೊಗೋಬೇಕು ಅಂತ ನೋಡ್ಕೊಂಡ್ರಲ್ಲ ನೋಡಿ, ಈ ಕನ್ಸಿಸ್ಟೆನ್ಸಲ್ಲಿ ಅದು ಇರಬೇಕು. ತುಂಬ ಥಿಕ್ಕಾಗೂ ಇರೋದು ಬೇಡ, ತುಂಬ ವಾಟ್ರಿ ಥರ ಇರೋದು ಬೇಡ. ಬಿಕಾಸ್ ಇದು ಫೇಸ್ ಪ್ಯಾಕ್ ಆಗಿ ಮೇನ್ ಆಗಿ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ, ಆ್ಯಂಡ್ ನೀವು ಸಮಟೈಮ್ ಸ್ಕ್ರಬ್ ಕೂಡ ಸ್ವಲ್ಪ ಲಿಟ್ಲ್ ಬಿಟ್ ಮಾಡ್ಬೋದು. ಸೊ ಅದಕ್ಕೆ ನೋಡಿ ಈ ಕನ್ಸಿಸ್ಟೆನ್ಸಲ್ಲಿ, ನೋಡಿ ಈ ಕನ್ಸಿಸ್ಟೆನ್ಸಲ್ಲಿ ನೀವು ಮಾಡ್ಬೋದು. ಸೊ ಓಕೆ ಗೈಸ್, ಈಗ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ನೋಡೋಣ. ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ನೀಟಾಗಿ ಫೇಸ್ನ ವಾಶ್ ಮಾಡಿರಬೇಕು. ತುಂಬ ಸ್ಕ್ರಬ್ ಮಾಡೋದು ಬೇಡ ಇಲ್ಲಿ, ಪ್ಯಾಕ್ ಆಗಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ಜಸ್ಟ್ ಹಿಂಗೆ ಅಪ್ಲೈ ಮಾಡಿದ್ರೆ ಸಾಕು. ಇದನ್ನು ನೀವು ಬರೀ ಫೇಸಿಗೆ ಯೂಸ್ ಮಾಡ್ಬೋದಾ ಅಂತ ಕೇಳ್ಬೋದು. ಇಲ್ಲ, ಇದು ಟ್ಯಾನ್ ರಿಮೂವ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡಿಂದ ನೀವು ನಿಮ್ಮ ಹ್ಯಾಂಡ್ಸಿಗಿರ್ಬೋದು, ಲೆಗ್ಸಿಗಿರ್ಬೋದು, ಮತ್ತು ಇಲ್ಲಿ ಎಲ್ಬೋ ಹತ್ರ ನೋಡ್ಬೋದು ಡಾರ್ಕ್ನೆಸ್ ಆಗಿರುತ್ತೆ, ಅಲ್ಲಿಗೂ ಕೂಡ ನೀವೇನು ಮಾಡ್ಬೋದು ಅಂದರೆ ಇದನ್ನು ಅಪ್ಲೈ ಮಾಡ್ಬೋದು. ಆ್ಯಂಡ್ ಹ್ಯಾಂಡ್ಸಿಗೆ ಇಲ್ಲಿನೂ ಅಪ್ಲೈ ಮಾಡ್ಬೋದು. ನಿಮಗೆ ಯಾವ ಏರಿಯಾದಲ್ಲೆಲ್ಲ ತುಂಬ ಡಾರ್ಕ್ನೆಸ್ ಇದೆ ಅಂತ ಅನಿಸುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡ್ಬೋದು. ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಇದನ್ನು ನೀವು ವೀಕ್ಲಿ 1-2 ಟೈಮ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾವ ರೀತಿ ನೀವು ಸ್ಕಿನ್ ವೈಟ್ನಿಂಗ್ನ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಬರೀ 2 ಟೈಮ್ಸ್ ಅಂತಲೇ ಅಲ್ಲ, ನೀವು ಯು ಕ್ಯಾನ್ ಯೂಸ್ 3-4 ಟೈಮ್ಸು ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ನ್ಯಾಚುರಲ್ ಆಗಿ ಸಿಗುತ್ತೆ. ಸೊ ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಈವನ್ ಸ್ಕಿನ್ ಟೋನ್ನ ಕೊಡ್ತಾ ಹೋಗುತ್ತೆ ನಿಮಗೆ. ನೀವೇ ನೋಡ್ಬೋದು ನಿಮ್ಮ ಸ್ಕಿನ್ನಲ್ಲಿ ಆಗುವಂಥ ಚೇಂಜಸ್ಸು. ಸಮ್ ಏರಿಯಾಸಲ್ಲಿ ಡಾರ್ಕ್ನೆಸ್ ಇರುತ್ತೆ ಆ್ಯಂಡ್ ಸಮ್ ಏರಿಯಾದಲ್ಲಿ ಸ್ವಲ್ಪ ಲೈಟನ್ ಆಗಿರುತ್ತೆ ನಿಮ್ಮ ಸ್ಕಿನ್ನು. ಸೊ ಇದು ಏನು ಮಾಡುತ್ತೆ ಅಂದರೆ ಈವನ್ ಸ್ಕಿನ್ ಟೋನ್ನ ಕೊಡುತ್ತೆ ಈ ವೈಟ್ನಿಂಗ್ ಪ್ಯಾಕು. ಏನು ಮಾಡ್ಬೋದು ಅಂದರೆ ನೀವು 1-2 ಮಂತ್ ಯೂಸ್ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ರಿಸಲ್ಟು ಸಿಗುತ್ತೆ ನೋಡಿ. ಈ ರೀತಿ ಅಪ್ಲೈ ಮಾಡಬೇಕು. ನೀವು ಇದರಲ್ಲಿ ಲೆಮನ್ನ ಹಾಕಿರೋದ್ರಿಂದ ಇದು ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ ಅಲರ್ಜಿ ಏನಾದರೂ ಇತ್ತು ಅಂದರೆ, ಸ್ಮಾಲ್ ಪಿಂಪಲ್ಸ್ ಇತ್ತು ಅಂತಂದರೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ. ಸೊ ಅದು ಇದನ್ನು ರಿಡ್ಯೂಸ್ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನ ಕಾಮ್ನೆಸ್ನ ಕೊಡುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಏನಾದ್ರೂ ಟ್ಯಾನ್ ಆಗಿದ್ರೆ ಡ್ಯೂ ಟು ಡಸ್ಟ್ ಪೊಲ್ಯೂಷನ್ ಆ್ಯಂಡ್ ಸನ್ ಡ್ಯಾಮೇಜಸ್ಗೆ ತುಂಬ ಹೆಲ್ಪ್ಫುಲ್ ಆಗಿರೋಂಥ ಪ್ರಾಡಕ್ಟ್ ಇದು. ಸೊ ಇದನ್ನು ಸ್ಕ್ರಬ್ ಆಗಿನೂ ಕೂಡ ನಾವು ಯೂಸ್ ಮಾಡ್ಬೋದು. ನಾಟ್ ಓನ್ಲಿ ಪ್ಯಾಕ್, ಸ್ಕ್ರಬ್ ಆಗೂ ನೀವು ಮನೇಲಿ ಯೂಸ್ ಮಾಡ್ಬೋದು. ಓಕೆ ಗೈಸ್, ನೀವು ಯು ಕ್ಯಾನ್ ಯೂಸ್ ಲಿಪ್ ಏರಿಯಾ ಆಲ್ಸೋ, ನೀವು ಲಿಪ್ಗೂ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿಯ ವೈಟ್ ಆಗಲ್ಲ. ಆಮೇಲೆ ಕೆಲವರು ಕೇಳ್ತೀರಾ ಏನಂದರೆ ನಿಮ್ಮ ಹೇರಿಗೆ ಈ ಹನಿನ ಯೂಸ್ ಮಾಡಿದ್ರೆ ಅಥವಾ ಲೆಮನ್ನ ಯೂಸ್ ಮಾಡಿದ್ರೆ ವೈಟ್ ಆಗುತ್ತಾ ಅಂತ. ನೋ, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ನೀವು ಇಲ್ಲಿ ಐಬ್ರೋಗೆ ನೋಡ್ಬೋದು, ನಾನೀಗ ಐಬ್ರೋಗೂ ಕೂಡ ಹಚ್ಚಿದ್ದೀನಿ. ಇದರಲ್ಲಿ ಲೆಮನ್ ಇನ್ಕ್ಲೂಡ್ ಆಗಿದೆ ಆ್ಯಂಡ್ ಹನಿ ಇನ್ಕ್ಲೂಡ್ ಆಗಿದೆ. ನನಗೆ ಯಾವತ್ತೂ ಕೂಡ ಆ ಥರ ವೈಟ್ ಆಗಿರೋ ಅಂಥ ಇಶ್ಯೂಸ್ ನೋಡಿಲ್ಲ ನಾನು. ಸೊ ನಾನು ಯೂಸ್ ಮಾಡಿನೇ ನಿಮಗೆ ಇದನ್ನು ಹೇಳ್ತಾ ಇರೋದು. ಸೊ ಯಾವುದೇ ರೀತಿ ವೈಟ್ ಆಗೋವಂಥ ಪ್ರಾಬ್ಲಮ್ ಇರಲ್ಲ, ನೀವು ಯಾವುದೇ ವರೀಸ್ ಇಲ್ಲದಲ್ಲಿ ಇದನ್ನು ಯೂಸ್ ಮಾಡ್ಬೋದು.
ಓಕೆ ಗೈಸ್, ನೋಡಿ ಈ ರೀತಿ ಇದನ್ನ ಅಪ್ಲೈ ಮಾಡಬೇಕು. ಆ್ಯಂಡ್ ಇದನ್ನು ಡ್ರೈ ಆಗಬೇಕು, ಇದು 1 to 2.5 hours ಬೇಕು ಚೆನ್ನಾಗಿ ಡ್ರೈ ಆಗಬೇಕು. ಬಿಕಾಸ್ ರೈಸ್ ಫ್ಲೋರು ನ್ಯಾಚುರಲ್ ಎಕ್ಸ್ಫೋಲಿಯೇಟ್ ಆಗಿ ನಿಮ್ಮ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ, ಇದು ಡಿಟ್ಯಾನ್ನ ತೆಗೆಯುತ್ತೆ, ಆ್ಯಂಡ್ ಪೋರ್ಸ್ ಇದ್ದರೆ ಪೋರ್ಸ್ ಕೂಡ ಕಮ್ಮಿ ಆಗುತ್ತೆ. ನೀವು ವಾಶ್ ಮಾಡೋ ಟೈಮಲ್ಲಿ ಯು ಕ್ಯಾನ್ ಸ್ಕ್ರಬ್, ನೀವು ಸ್ಕ್ರಬ್ ಕೂಡ ಮಾಡ್ಬೋದು, ಆರ್ ಎಲ್ಸ್ ಹಾಗೇನೂ ಕೂಡ ಫೇಸ್ನ ವಾಶ್ ಮಾಡ್ಬೋದು. ತುಂಬ ರಫ್ ಆಗಿ ಸ್ಕ್ರಬ್ ಮಾಡೋದು ಬೇಡ, ಹಾರ್ಶ್ ಆಗಿ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ರೆಡ್ನೆಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಕೆಲವರಿಗೆ ಎಲ್ಲ ಟೈಪ್ ಆಫ್ ಸ್ಕಿನ್ ಅವ್ರಿಗೂ ಆಗಲ್ಲ, ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಕೆಲವರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ಕೆಲವರಿಗೆ ಡ್ರೈ ಸ್ಕಿನ್ ಇರುತ್ತೆ, ಕೆಲವರಿಗೆ ಕಾಂಬಿನೇಷನ್ ಇರುತ್ತೆ. ಸೊ ಎಲ್ಲರೂ ನೀವು ತುಂಬ ಹಾರ್ಶ್ ಆಗಿ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ರೆಡ್ನೆಸ್ ಆಗ್ಬೋದು. ಸೊ ಅದಕ್ಕೆ ತುಂಬ ಹಾರ್ಶ್ ಆಗಿ ಸ್ಕ್ರಬ್ ಮಾಡೋದು ಬೇಡ. ಓಕೆ, ಈ ರೀತಿ ನೀವು ಅಪ್ಲೈ ಮಾಡ್ಬೋದು. ಯು ಕ್ಯಾನ್ ಅಪ್ಲೈ ಟು ನೆಕ್ ಏರಿಯಾ ಆಲ್ಸೋ, ನೆಕ್ ಏರಿಯಾಗೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ನೀವು ನಿಮಗೆ ಎಲ್ಲೆಲ್ಲೆಲ್ಲ ಟ್ಯಾನ್ ಆಗಿದೆ ಅಂತ ಫೀಲ್ ಆಗುತ್ತೋ ಅಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಈ ರೀತಿ ನೀವು ಅಪ್ಲೈ ಮಾಡಿ 1 to 20 minutes ಬಿಟ್ಟು ಫೇಸ್ನ 2 to 1/2 hours ಬಿಟ್ಟು ಫೇಸ್ನ ವಾಶ್ ಮಾಡಬೇಕು. ವಾಶ್ ಮಾಡಿ ಬಂದು ನಾನು ರಿಸಲ್ಟ್ ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೆಯದೇ ಲೈಕ್ ಮಾಡಬೇಕು. ಆಮೇಲೆ ಏನು ಗೊತ್ತಾ, ನಾವು ಈ ಪ್ರಾಡಕ್ಟ್ಸು ಸ್ಕಿನ್ ವೈಟ್ನಿಂಗಿಗೆ ಅಂತಲೇ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾಗಿರ್ಬೋದು, ಅಥವಾ ನೀವು ಎನಿ ಬ್ರ್ಯಾಂಡ್ಸ್ ಪ್ರಾಡಕ್ಟ್ನ ಟಿವಿಲಿ ಅಡ್ವರ್ಟೈಸ್ಮೆಂಟ್ಸಲ್ಲಿ ನೋಡಿ ಬೈ ಮಾಡೋಕ್ಕಿಂತ ನೀವು ಮನೆಯಲ್ಲೇ ಸಿಗುವಂಥ ಪ್ರಾಡಕ್ಟ್ಸ್ನ ಈಸಿಯಾಗಿ ಸುಲಭವಾಗಿ ಯೂಸ್ ಮಾಡಿ ಒಂದು 2 to 3 times ನಿಮಗೆ ರಿಸಲ್ಟ್ ಸಿಗುವಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನಿಮಗೂ ಕೂಡ ಯಾವುದೇ ಖರ್ಚು ಇರಲ್ಲ. ಆ್ಯಂಡ್ ಆಲ್ಸೋ ನೀವು ನಿಮಗೆ ಯಾವುದೇ ರೀತಿಯ ಸ್ಕಿನ್ ಎಫೆಕ್ಟ್ಸು ಇರಲ್ಲ. ಸೊ ನನಗೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ನೀವು ಈ ರೀತಿ ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ಗೆ ನಾವು ಇನ್ನೂ ಹೊಸ ಹೊಸ ಅಪ್ಡೇಟ್ಸು, ಸ್ಕಿನ್ ಕೇರ್ ಇರ್ಬೋದು, ಹೇರ್ ರೆಮಿಡೀಸ್ ಇರ್ಬೋದು, ಹೊಸ ಹೊಸ ವಿಡಿಯೋಸ್ನ ಮಾಡೋಕ್ಕೆ ನಮಗೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಸೊ ಪ್ಲೀಸ್ ಕಮೆಂಟ್, ಲೈಕ್ ಆ್ಯಂಡ್ ಶೇರ್. ಓಕೆ ಗೈಸ್, ನೋಡಿ ಇವಾಗ ಇದು ಡ್ರೈ ಆಗಿದೆ, ನಾನು ಫೇಸ್ ವಾಶ್ ಮಾಡಿ ಬಂದು ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ನೋಡಿ ಇವಾಗ ನಾನು ಫೇಸ್ ವಾಶ್ ಮಾಡಿದ್ದೀನಿ, ನೀವೇ ನೋಡ್ಬೋದು ನನ್ನ ಸ್ಕಿನ್ನೆಲ್ಲ ಇರುವಂತಹ ರಿಸಲ್ಟ್ಸ್ನ. ಓಕೆ ಗೈಸ್, ಈ ರೀತಿ ನೀವು ಹೋಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ಕಿಚನಲ್ಲಿ ಈಸಿಯಾಗಿರುವಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನೀವು ಯಾವ ರೀತಿ ಸ್ಕಿನ್ ಪ್ಯಾಕ್, ಸ್ಕಿನ್ ವೈಟ್ನಿಂಗ್ ಪ್ಯಾಕ್ನ ಯೂಸ್ ಮಾಡೋದು ಅಂತ ನೋಡಿದ್ರಲ್ಲ, ಈ ಪ್ರಾಡಕ್ಟ್ಸ್ನ, ಈ ಮನೆಯಲ್ಲೇ ಸಿಗುವಂಥ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ, ಆ್ಯಂಡ್ ಅಗೇನ್ ನಿಮ್ಮ ಮನಿ ಸೇವ್ ಆಗುತ್ತೆ, ಆ್ಯಂಡ್ ನೀವೇ ಈಸಿಯಾಗಿ ರಿಸಲ್ಟ್ಸ್ನ ಮನೆಯಲ್ಲೇ ಗ್ಲೋಯಿಂಗ್ ಆ್ಯಂಡ್ ವೈಟ್ನಿಂಗ್ ಆ್ಯಂಡ್ ಸ್ಪಾಟ್ಲೆಸ್ ಸ್ಕಿನ್ನ ತೊಗೋಬೋದು. ನೀವು ಇದನ್ನು ಒಂದು ಕಂಟಿನ್ಯೂಸ್ ಆಗಿ 2 months ಯೂಸ್ ಮಾಡೋದ್ರಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ ಗೈಸ್, ನೀವು ಇದನ್ನು ಫೇಸ್ ವಾಶ್ ಮಾಡುವಾಗ ಸೋಪ್ ಯೂಸ್ ಮಾಡಬೇಕಾ ಅಥವಾ ಫೇಸ್ ವಾಶ್ ಯೂಸ್ ಮಾಡಬೇಕಂತ ಕೇಳ್ಬೋದು. ನೋ, ನೀವು ಫೇಸ್ನ ವಾಶ್ ಮಾಡುವಾಗ ನಾರ್ಮಲ್ ವಾಟರಲ್ಲಿ ಫೇಸ್ನ ವಾಶ್ ಮಾಡಿ, ನಾರ್ಮಲ್ ವಾಟರ್ನ ಯೂಸ್ ಮಾಡಿ ನೀವು ಫೇಸ್ನ ವಾಶ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡೋದು ಬೇಡ. ನೀವು ನೋಡ್ಬೋದು ನಿಮ್ಮ ಸ್ಕಿನ್ನು ಡ್ರೈ ಅನ್ನೋ ಥರ ಫೀಲ್ ಆಗ್ತಿರುತ್ತೆ, ಆ್ಯಂಡ್ ನಿಮ್ಮ ಸ್ಕಿನ್ನು ಸ್ವಲ್ಪ ಸಾಫ್ಟ್ ಆಗಿದೆ, ಸ್ಮೂತ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ನೀವು ನೋಡ್ಬೋದು ನಿಮ್ಗೆ ಏನಾದರೂ ತುಂಬ ಡ್ರೈನೆಸ್ ಆಗಿದ್ದರೆ ನಿಮ್ಮ ಸ್ಕಿನ್ನು, ನೀವು ಇವಾಗ ಏನು ಮಾಡಬೇಕಂದ್ರೆ ಎನಿ ಆಲೋವೆರಾ ಜೆಲ್ ಇರ್ಬೋದು ಆರ್ ನಿಮ್ಮ ಮಾಯಿಶ್ಚರೈಸರ್, ನೀವು ರೆಗ್ಯುಲರ್ ಆಗಿ ಯಾವ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀರಾ ನೀವು ಅದನ್ನು ಯೂಸ್ ಮಾಡ್ಬೋದು. ನಿಮ್ದು ಓಕೆ ಗೈಸ್, ನೋಡಿ ನಿಮ್ಮ ಸ್ಕಿನ್ನ ನೀವೇ ಮುಟ್ಟಿ ನೋಡ್ಬೋದು, ಸಾಫ್ಟ್ನೆಸ್, ಸ್ಮೂತ್ ಅನ್ನಿಸ್ತಿದೆ, ಸ್ವಲ್ಪ ರಫ್ ಅನಿಸುತ್ತೆ ಬಿಕಾಸ್ ಆಫ್ ನೀವು ರೈಸ್ ಫ್ಲೋರ್ನ ಯೂಸ್ ಮಾಡಿದ್ರಿಂದ. ಅದೇ ನೀವು ಎನಿ ಮಾಯಿಶ್ಚರೈಸರ್ನ ನೀವು ಇಲ್ಲಿ ಯೂಸ್ ಮಾಡಿ ಈ ರೀತಿ ನೀವು ಮನೆಯಲ್ಲೇ ಸಿಗುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿ ಈ ಗ್ಲೋಯಿಂಗ್ ಸ್ಪಾಟ್ಲೆಸ್ನ ಸ್ಕಿನ್ನ, ಬ್ರೈಟನ್ ಸ್ಕಿನ್ನ ಯೂಸ್ ಮಾಡ್ಬೋದು, ನೀವೇ ರಿಸಲ್ಟ್ಸ್ನ ನೋಡ್ಬೋದು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಆ್ಯಂಡ್ ಮರೀದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.